नमस्कार, गुड मॉर्निंग, अस्सलाम वालेकुम, सत श्री अकाल, शरणो शरणार्थी, जय भीम। गेळेयरे, प्रति रविवारगोम्मे निमगेनप्पा अंद्रे बीदर जिले ऐतिहासिक विषयगळन्नु हेळलु नानु प्रयत्न पडुत्तिद्देने। ई ओंदु एपिसोड 13 रल्लि वीर पेर्मडि अंतकंतवन कुरितु हेळलु प्रयत्न माडुत्तिद्देने। अवनंतरद राजर कुरितु कूड हेळ्तेने। ई वीर पेर्मडि यारु अंतंद्रे हज्जरस अंत प्रख्यात दोरिया कुरितु शासन कूड़ा निम्गेनप्प अंद्रे तोरिसिनि। आ हज्जरस मत्तु हेम्मादेविय मगने, हज्जरस राज हेम्मादेवि राणिया मगने वीर पेर्माडि वन अंतकंतवनु। ईतन कुरितु एनप्पा अंतंद्रे 1129 रल्लि, क्रिस्तशक 1129 रल्लि नारायणपुरदल्लि बरेदंत शासनदल्लि ईतनन्न भैरवन अंक कारणेंदरेनप्पा अंद्रे करेयलागिदे। गेळेयरे, अदे रीतियागि ईतन कुरितु गुलबर्गादल्लिरुव 1117 रल्लि बरेदंत शासनदल्लियू कूड ईतन हेसरु वीर पेर्माडि अंतकंत हेसरुगळन्नु उल्लेख माडलागिदे। अदे रीतियागि हज्जरसन ಒಂದು ಶಾಸನದಲ್ಲಿಯೂ ಕೂಡ ಹಜ್ಜರಸನ ಮಗಂ ವೀರ ಪೇರ್ಮಾಡಿಯರಸಂ ಸರಸಿಗೆಯಲು ಶ್ರೀ ರಾಮೇಶ್ವರ ದೇವರಿಗೆ ದತ್ತಿ ಕೊಟ್ಟಿದ್ದನ್ನು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ। ಆದರೆ ಈ ವೀರ ಪೇರ್ಮಾಡಿ ಅಂತಕಂತ ಒಬ್ಬ ರಾಜ, ಹಜ್ಜರಸ ಅಂತಕಂತ ಒಬ್ಬ ಪ್ರಖ್ಯಾತ ಒಬ್ಬ ರಾಜನ ಮಗನಾಗಿ ಜನ್ಮ ತಾಳಿ, ಅವನ ನಂತರ ಏನಪ್ಪಾ ಅಂದ್ರೆ ಯುವರಾಜನಂತ ರಾಜನಾಗಿ ಆಳ್ವಿಕೆ ಮಾಡಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಚರ್ಚೆಯಲ್ಲಿ ಇರತಕ್ಕಂತ ಈತ ರಾಜನಾಗಿದ್ದ। ಈತ ಏನಪ್ಪಾ ಅಂತಂದ್ರೆ ರಾಮೇಶ್ವರ ದೇವರಿಗೆ ಏನಪ್ಪಾ ದತ್ತಿ ಕೊಟ್ಟಿದನು ಅಂತಕಂತ ವಿಷಯ ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂತದ್ದು। ಅಂದ್ರೆ ಅವರ ತಂದೆ ಏನ ದಾನಶೂರನಾಗಿದ್ದ, ಅದೇ ಒಂದು ಪರಂಪರೆಯನ್ನ ಅವನ ಮಗ ವೀರ ಪೇರ್ಮಾಡಿ ಏನಪ್ಪಾ ಅಂದ್ರೆ ಮುಂದುವರಿಸಿಕೊಂಡು ಹೋಗಿ ಏನಪ್ಪಾ ಅಂದ್ರೆ ದೇವರಿಗೆ ದಾನ ಕೊಟ್ಟಿದ್ದನು ಅಂತಕಂತದ್ದು ಕೂಡ ಇಲ್ಲಿ ಈ ಶಾಸನಗಳ ಮೂಲಕ ಏನಪ್ಪಾ ಅಂದ್ರೆ ನಮಗೆ ಲಭ್ಯವಾಗಿದೆ। ಗೆಳೆಯರೇ, ಆ ವೀರ ಪೇರ್ಮಾಡಿಯ ಮತ್ತು ಮೈಳಲ ದೇವಿ, ಆ ವೀರ ಪೇರ್ಮಾಡಿಗೆ ಮೈಳಲ ದೇವಿ ಅಂತಕಂತ ಒಂದು ರಾಜಕುಮಾರಿ ಜೊತೆ ವಿವಾಹವಾಗ್ತದ। ಆ ವೀರ ಪೇರ್ಮಾಡಿ ಮತ್ತು ಮೈಳಲ ದೇವಿಯ ಮಗನಾಗಿ ಏನಪ್ಪಾ ಅಂದ್ರೆ ಭೈರವ ಅಂತಕಂತ ಇನ್ನೊಬ್ಬ ವೀರ ಶೂರ ರಾಜ ಏನಪ್ಪಾ ಅಂದ್ರೆ ಜನ್ಮ ತಾಳ್ತಾನ। ಆ ಒಂದು ಜನ್ಮ ತಾಳಿದಂತ ಮಗು ಏನಪ್ಪಾ ಅಂತಂದ್ರೆ 1180 ಸುಮಾರ ಆ ಒಂದು ಕಾಲಮಾನದಲ್ಲಿ ಈತ ಭೈರವ ಇದ್ದಿರಬಹುದು ಅಂತಕಂತದನ್ನ ನಾವು ಇವೆಲ್ಲ ಇತಿಹಾಸಗಳನ್ನು ಅಧ್ಯಯನ ಮಾಡಿದಾಗ ಅಂದಾಜಿಸಬಹುದು। ಗೆಳೆಯರೆ, ಕ್ರಿಸ್ತಶಕ 1106 ರಲ್ಲಿ ಬಾಲ್ಕಿಯಲ್ಲಿ ಏನಪ್ಪಾ ಅಂದ್ರೆ 6ನೇ ವಿಕ್ರಮಾದಿತ್ಯ ಒಂದು ಶಾಸನ ಬರೆಸ್ತಾನ। ಆ ಶಾಸನದಲ್ಲಿ ಏನದಪ್ಪಾ ಅಂದ್ರೆ ಶ್ರೀ ಮನ್ಮಹಾಮಂಡಳೇಶ್ವರ ಕುಮಾರ ಹೆಮ್ಮ ಪೇರ್ಮಾಡಿ ದೇವರು ಶ್ರೀ ಮತ್ತು ರಾಜಧಾನಿ ಪಟ್ಟ ಬುಲ್ಲಂಕೆಯ ಬ್ರಹ್ಮಪುರಿಯ ಮಹಾಜನಂಗಳಿಗೆ ದಾನ ಕೊಟ್ಟಿರುವುದನ್ನು ಏನಪ್ಪ ಅಂದ್ರೆ ಈ ಒಂದು ಶಾಸನದಲ್ಲಿ ವಿವರಿಸ್ತಾರೆ. ಗೆಳೆಯರೆ, ಅಂದ್ರೆ ವೀರ ಪೇರ್ಮಾಡಿ ಮತ್ತ ಇವ ಭೈರವ ಇವರಿಬ್ಬರು ಏನಪ್ಪಾ ಅಂತಂದ್ರೆ ಬಲ್ಲುಂಕಿ ಅಂದ್ರೆ ಈಗಿಂದ ಏನು ಬಾಲ್ಕಿ ಅದ, ಆ ಬಾಲ್ಕಿಯಲ್ಲಿ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣರಿಗೆ ದಾನ ಕೊಟ್ಟಿದಂತ ಒಂದು ಬೃಹತ್ ಕಾರ್ಯವನ್ನ ದಾನ ಕೊಟ್ಟಿ ಅವರನ್ನ ಏನಪ್ಪಾ ಅಂತಂದ್ರೆ ಅವರನ್ನ ಸಹಾಯ ಮಾಡಿದಂತಹ ಒಂದು ವಿಶೇಷ ಕೆಲಸ ಕಾರ್ಯ ಏನಪ್ಪಾ ಅಂದ್ರೆ ಈ ಶಾಸನದಿಂದ ನಮಗೆ ಲಭ್ಯವಾಗ್ತದ. ಸೊ ವೀರ ಪೇರ್ಮಾಡಿ ಒನ್ ಮತ್ತು ಭೈರವ, ಅವನ ಮಗ ವೀರ ಪೇರ್ಮಾಡಿಯ ಮಗ ಭೈರವ, ಇವರಿಬ್ಬರೂ ಕೂಡ ತಮ್ಮ ಅಜ್ಜನಾದಂತ ಹಜ್ಜರಸನ ಒಂದು ಮಾರ್ಗದ ದರ್ಶನದಲ್ಲಿ ನಡೆದು ಇವರೇನಪ್ಪ ಅಂದ್ರೆ ಆಳ್ವಿಕೆ ಮಾಡಿದಂಥವ್ರು. ಈ ಒಂದು ಭೈರವನ ಕುರಿತು ಇನ್ನು ಬಹಳಷ್ಟು ಶಾಸನಗಳಲ್ಲಿ ಇವನ ಮಾಹಿತಿ ಲಭ್ಯವಾಗ್ತದ. ಇವನಿಗೇನಪ್ಪ ಅಂದ್ರೆ ಶಿಯಧೀಪತಿ ಧನ್ನ ಅಂತಕ್ಕಂತ ಒಂದು ಪ್ರಶಸ್ತಿನೂ ಏನಪ್ಪ ಅಂದ್ರೆ ಈ ಭೈರವನಿಗೆ ಇರ್ತದ. ಈ ಭೈರವ ಏನಪ್ಪ ಅಂತಂದ್ರ ಮಹಾರಾಧ್ಯರೆನಿಸಿದ ಸರ್ವೇಶ್ವರ ದೇವರ ಕಾಲಂ ಕರ್ಚಿ ಶ್ರೀ ಮನ್ಮ ಮಹಾಮಂಡೇಶ್ವರ ಭೈರವ ದೇವರಸರು ಶ್ರೀ ಹೇಮೇಶ್ವರ ಮತ್ತು ಮಳಲೇಶ್ವರ ಪೆಂದು ತಮ್ಮಯ್ಯನ ತಮ್ಮಬ್ಬೆಯ ಹೆಸರನ್ನು ತಾನೇಸಿದ ಧರ್ಮಕ್ಕೆ ಹಜ್ಜರಿಗೆಯಲು ದತ್ತಿ ಬಿಟ್ಟಿರುವುದನ್ನಪ್ಪ ಅಂದ್ರೆ ವಿವರಿಸ್ತಾರೆ. ಗೆಳೆಯರೆ, ಈ ಭೈರವ ಏನ್ ಮಾಡ್ತಾನಪ್ಪ ಅಂತಂದ್ರ ಬಹಳಷ್ಟು ದೇವರ
ಗುಡಿ ಗುಂಡಾರಗಳಿಗೆ ಏನಪ್ಪಾ ಅಂದ್ರ ದಾನ ಕೊಡ್ತಾನ. ಅದೇ ರೀತಿಯಾಗಿರಪ್ಪ ಅಂದ್ರ ಹಜ್ಜರಿಗೆ ಏನು ಒಂದು ಹಜ್ಜರಿಗೆ ಗ್ರಾಮ ಅದ, ಆ ಹಜ್ಜರಿಗೆ ಗ್ರಾಮದಲ್ಲಿಯೂ ಕೂಡ ಏನಪ್ಪಾ ಅಂದ್ರ ಆ ಗ್ರಾಮವನ್ನ ಈ ದೇವರುಗಳಿಗೆ ಏನಪ್ಪಾ ಅಂದ್ರೆ ದಾನ ಕೊಟ್ಟಿದ್ದನು ಅಂತಕ್ಕಂತಕ್ಕಂಥದ್ದು ವಿಷಯ ಕೂಡ ನಮಗೆ ಶಾಸನಗಳಲ್ಲಿ ಲಭ್ಯವಾಗ್ತದೆ. ಮುಂದೆ ರಂಜೇರಿನ ಇನ್ನೊಂದು ಶಾಸನದಲ್ಲಿ ಏನಪ್ಪಾ ಅಂತಂದ್ರ ಭೈರವನ ಖಡ್ಗದ ಬಲದ ಮೇಲೆ ರಣರಂಗ ಮಚ್ಚರಿಯಾಯಿತು. ಯುದ್ಧದಲ್ಲಿ ಕೋಟೆಯೆಲ್ಲ ಭೇದಿಸಿರುವ ಬಗ್ಗೆಯೂ ಸಹ ಈ ಶಾಸನದಲ್ಲಿ ಉಲ್ಲೇಖವಾಗಿದೆ. ಗೆಳೆಯರೆ ಅಂದ್ರೆ ಭೈರವನ ಒಂದು ಖಡ್ಗದಿಂದ ಎಷ್ಟೋ ಯುದ್ಧಗಳನ್ನು ಗೆದ್ದಿರುವ ವಿಷಯಗಳು ಮತ್ತ ಕೋಟೆಗಳನ್ನು ಭೇದಿಸಿದಂತಹ ಒಂದು ಮಹಾವೀರತನದ ಶೂರತನದ ವಿಷಯ ಏನಪ್ಪ ಅಂತಂದ್ರೆ ನಮಗೆ ಈ ಶಾಸನದಲ್ಲಿ ಲಭ್ಯವಾಗಿದೆ. ಅಂದ್ರೆ ಭೈರವ ಅವನ ಅಜ್ಜನಿಗೆ ಸರಿ ಸಮಾನವಾದಂತಹ ಒಬ್ಬ ವೀರ ಶೂರನಾಗಿ ಏನಪ್ಪಾ ಅಂದ್ರೆ ಈ ನಮ್ಮ ಭಾಗದಲ್ಲಿ ಮೆರೆದಿರೋದನ್ನ ನಾವು ನೋಡಬಹುದು, ಭೈರವ ಅಂತಕ್ಕಂಥ ವಿಷಯ ರಾಜನನ್ನ. ಅದೇ ರೀತಿಯಾಗಿ ಅಣದೂರಿನ ಒಂದು ಶಾಸನ ಏನಪ್ಪಾ ಅಂದ್ರೆ ಎರಡನೇ ಜಗದೇಕ ಮಲ್ಲ ಬರ್ಸೆನ, ಅದು ಕ್ರಿಸ್ತಶಕ 1139 ಆ ಶಾಸನದಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಮಹಾಭೈರವನು ಮೈಳಾಲ ದೇವ ದೇವಾಲಯಕ್ಕೆ ಕಳಸಾರೋಹಣ ಮಾಡಿ ಲಗ್ನದಲ್ಲಿ ಆನಂದೂರು ಶ್ರೀ ನಾರಾಯಣೇಶ್ವರ ದೇವರ ರಂಗಭೋಗಕ್ಕಮ್ಮು ನೈವೇದ್ಯ ಮತ್ತು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಅಂತಕ್ಕಂಥ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥ. ನೋಡಿ ಗೆಳೆಯರೆ, ನಮ್ಮ ರಾಜ ಮನೆತನ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಳ್ವಿಕೆ ಮಾಡಿದಂಥ ರಂಜೋರಿ ಸಿಂಧು ಎಷ್ಟು ಪ್ರಖ್ಯಾತಿ ಪಡೆದಂಥ ರಾಜರಾಗಿದ್ದಾರೆ ಅಂತಂದರೆ ಆ ಒಂದು ಭೈರವನ ಕುರಿತು ಎರಡನೇ ಜಗದೇಕ ಮಲ್ಲ ಬರೆಸ್ತಾನ, ಅವನ ಶಾಸನದಾಗ ಬರೀತಾನ ಏನಪ್ಪ ಅಂದ್ರ ಆ ಮಹಾಭೈರವನ ಏನಪ್ಪ ಅಂದ್ರ ಮೈಳಾಲ್ ದೇವಾಲಯಕ್ಕೆ ಕಳಸಾರೋಹಣ ಮಾಡಿ ಲಗ್ನದಲ್ಲಿ ಆನಂದೂರು ಶ್ರೀ ನಾರಾಯಣೇಶ್ವರ ದೇವರ ರಂಗಭೋಗಕ್ಕಮ್ ನೈವೇದ್ಯ ನೀಡ್ತಾನ. ಅಂದ್ರ ಅವನ ಲಗ್ನದಲ್ಲಿ ಏನಪ್ಪ ಅಂತಂದ್ರ ಎಷ್ಟೋ ನಾರಾಯಣೇಶ್ವರ ದೇವಾಲಯಕ್ಕೆ ಏನಪ್ಪ ಅಂತಂದ್ರ ನೈವೇದ್ಯವನ್ನ ಕೊಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ಮತ್ತು ದಿನಾಲು ಅವನ ಒಂದು ಹಣದಲ್ಲಿಯೇ ಏನಪ್ಪ ಅಂದ್ರ ಆ ದೇವಾಲಯ ನಡೆಸ್ತಿತ್ತು ಅಂತಕ್ಕಂತ ವಿಷಯಗಳನ್ನು ಹೇಳುತ್ತಾ ಅಲ್ಲೇನಪ್ಪ ಅಂತಂದ್ರ ಅಷ್ಟಕ್ಕೆ ಸೀಮಿತವಾಗದೆ ಬ್ರಾಹ್ಮಣರಿಗೆ ಅನ್ನದಾನ ನಡೀತಿತ್ತು ಅಂತಕ್ಕಂಥ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥವು. ಬ್ರಾಹ್ಮಣರನ್ನ ಆ ಒಂದು ದೇವಾಲಯದಲ್ಲಿ ಏನಪ್ಪ ಅಂತಂದ್ರೆ ದಿನಾಲು ಅವರಿಗೆ ಅನ್ನದಾನ ಮಾಡ್ತಿದ್ದನು ಈ ಭೈರವ ಅಂತಕ್ಕಂಥ ವಿಷಯ ಈ ನಮ್ಮ ರಂಜೂರಿನ ಸಿಂಧರ ಒಂದು ಪರಾಕ್ರಮದ ವೀರ್ಯತನದ ಮತ್ತು ದಾನ ಗುಣಗಳನ್ನ ಏನಪ್ಪ ಅಂದ್ರೆ ಈ ಶಾಸನಗಳಿಂದ ಲಭ್ಯವಾಗ್ತಾ ಹೋಗ್ತದೆ ಗೆಳೆಯರೆ. ಅದೇ ರೀತಿಯಾಗಿ ಅವನ ಭೈರವನ ಮಗ ಹೆಮ್ಮ ಪೇರ್ಮಾಡಿ ಇಟ್ಟು ಅಂತಕ್ಕಂಥವನು. ಈ ಹೆಮ್ಮ ಪೇರ್ಮಾಡಿ ಇಟ್ಟು ಇವನ ಕುರಿತು ಏನಪ್ಪಾ ಅಂತಂದ್ರೆ ಕ್ರಿಸ್ತಶಕ 1169 ಕಲುಚೂರಿಯ ರಾಜನಾದಂತಹ ರಾಯ ಮುರಾರಿ ಒಂದು ಶಾಸನ ಬರೆಸ್ತಾನ. ಆ ಶಾಸನದಲ್ಲಿ ಏನು ಬರೀತಾನಪ್ಪ ಅಂತಂದ್ರ ಭೈರವನ ಮಗ ಹೆಮ್ಮ ಪೇರ್ಮಾಡಿ ಅಂತಕ್ಕಂಥ ವಿಷಯವನ್ನ ಇಲ್ಲಿ ಉಲ್ಲೋಕಿಸ್ತಾನ. ಅಂದ್ರ ಭೈರವನ ಮಗ ಯಾರು ಅಂತಕ್ಕಂಥ ಇತಿಹಾಸ ನಮ್ಗೆ ಈ ಶಾಸನದಿಂದ ಲಭ್ಯವಾಗ್ತದ. ಭೈರವನ ಮಗನೇ